ನರೇಂದ್ರ ಮೋದಿ 400 ಸೀಟನ್ನು ಗೆಲ್ಲುವ ಮಾತನಾಡ್ತಾ ಇದ್ರು. ಆದರೆ RSS ಇಂಟರ್ನಲ್ ಸರ್ವೆ ಪ್ರಕಾರ 200 ಸೀಟ್ಗಳನ್ನು ಕೂಡ ಗೆಲ್ಲಲ್ಲ ಅನ್ನೋದು ಗೊತ್ತಾಗಿದೆ ಅಂತ ಮಾಜಿ ಸಂಸದೆ ಮಾರ್ಗರೇಟ್ ಆಳ್ವ ಹೇಳಿಕೆ ಕೊಟ್ಟಿದ್ದಾರೆ. ಉತ್ತರ ಕನ್ನಡದಲ್ಲಿ ಮಾತನಾಡಿದಂಥ ಅವರು, ಬಿಜೆಪಿಯವರು ಜಾತಿಗಳ ನಡುವೆ ಜಗಳ ತರೋ ಕೆಲಸ ಮಾಡ್ತಾರೆ. SC ST ಮೀಸಲಾತಿ ಸಂವಿಧಾನ ಬದಲಾವಣೆ ಮಾಡೋದಕ್ಕೆ ಬಿಜೆಪಿ ಹೊರಟಿರೋದು. ದೇಶದಲ್ಲಿ ಹೊಸ ವಾತಾವರಣ ಸೃಷ್ಟಿಯಾಗ್ತಾ ಇದ್ದು ಬಿಜೆಪಿ ವಿರುದ್ಧ ಜನ ಮಾತನಾಡ್ತಾ ಇದ್ದಾರೆ. ದೆಹಲಿಯಲ್ಲಿ ರೈತರು ಪ್ರತಿಭಟನೆ ಮಾಡಿದ್ರು, ಸಾವು ನೋವಾಯಿತು. ಆದರೆ ರೈತರ ಪರವಾಗಿ ಇದೇ ಪ್ರಧಾನಮಂತ್ರಿಗಳು ಒಂದೇ ಒಂದು ಕೆಲಸ ಮಾಡಿಲ್ಲ ಅಂಥೇಳಿ ಬಿಜೆಪಿ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. ಅವರು ತಮ್ಮ ಕ್ಯಾಂಪೇನ್ ಶುರು ಮಾಡಿದಾಗ ಎಸ್ ಬಾರ್ 400 ಪಾರ್ ಅಂತ ಮಾತಾಡಿದ್ರು. ಈ ಸಲ ನನಗೆ 400ಕ್ಕಿಂತ ಹೆಚ್ಚು ಬರ್ತದೆ ಸೀಟು ಅಂತ. ಪಾರ್ ಪಾರ್ ಎಲ್ಲ ಮುಗೀತು. ಅವರ RSS ಇಂಟರ್ನಲ್ ಸರ್ವೆಯಲ್ಲಿ 200 ಪಾರ್ ಆಗುವುದಿಲ್ಲ ಅಂತ ಬಂದಿದೆ. ಅದಕ್ಕೆ ಈಗ ಹೆದರಿಕೆ ಶುರುವಾಗಿದೆ. ಮೊನ್ನೆ ರಾತ್ರಿಗೆ ಯಾರಿಗೆ ಗೊತ್ತಿಲ್ಲದೆ ನಾಗ್ಪುರಿಗೆ ಹೋಗಿ RSS ಹೆಡ್ ಕ್ವಾರ್ಟರ್ನಲ್ಲಿ ಮೀಟಿಂಗ್ ಆಗಿದೆ. ಪ್ರಧಾನ ಮಂತ್ರಿಯವರು ಮೊದಲನೇ ಸಲ RSS ಹೆಡ್ ಕ್ವಾರ್ಟರ್ಗೆ ಹೋಗಿದ್ದಾರೆ ಅಂತ ಸುದ್ದಿ ದೇಶದಲ್ಲಿ ಆಗಿದೆ. ಈಗ 400 ಪಾರು ಏನು ಬರುವುದಿಲ್ಲ. ಆದರೆ ನಾನು ನಿಮಗೆ ಇವತ್ತು ಹೇಳಬೇಕಾಗಿದೆ, ದೇಶದ ಪರಿಸ್ಥಿತಿ ಏನು ಆಗಿದೆ BJP ಸರ್ಕಾರ ಬಂದ ಮೇಲೆ. ಒಂದೇ ಮಾತು, ಹಿಂದೂ ಮುಸಲ್ಮಾನ ಮಧ್ಯಕ್ಕೆ ಜಗಳ ಮಾಡಿಸ್ಬೇಕು, ಹಿಂದೂ ಕ್ರಿಶ್ಚಿಯನ್ಸ್ ಅವರ ಜೊತೆ ಜಗಳ ಆಗ್ಬೇಕು, ಬೇರೆ ಯಾವ ಜಾತಿಯವರು ಇದ್ರೂ ಜಗಳ ಮಾಡಿಸ್ಬೇಕು. ಈ 400 ಪಾರ್ ಅಂತ ಹೇಳ್ತಾ ಇದ್ರಲ್ಲ, 400 ಸೀಟು. ಅವರ MPಗಳೇ ಮೊನ್ನೆ ಮಾತಾಡಿದ್ರು, ನಮಗೆ 400 ಸೀಟ್ ಬೇಕು. ಯಾಕೆ ಗೊತ್ತಾ, ಅಷ್ಟು ಸೀಟ್ ಬಂದರೆ ನನಗೆ ಈ ದೇಶದ ಕಾನ್ಸ್ಟಿಟ್ಯೂಷನ್ ಅನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತದೆ ಅಂತೇಳಿ. ಕಾನ್ಸ್ಟಿಟ್ಯೂಷನ್ನಲ್ಲಿ ಕೊಟ್ಟ ಅಧಿಕಾರಗಳನ್ನು ಕಿತ್ತಾಕ್ಲಿಕ್ಕೆ ಬಲ ಬರ್ತದೆ ಅಂತೇಳಿ.